ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ವೆಸ್ಟ್ ಇಂಡೀಸ್ ವಿರುದ್ಧ ಜುಲೈ 12ನೇ ತಾರೀಕಿಂದ ಮೊದಲ ಟೆಸ್ಟ್ ಮ್ಯಾಚ್ ಪ್ರಾರಂಭವಾಗುತ್ತೆ. ಇದೀಗ ಮೊದಲ ಟೆಸ್ಟ್ ಮ್ಯಾಚ್ಗೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಹೇಗಿರಲಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಟಾರ್ ಆಟಗಾರ ಪೂಜಾರ ಈ ಒಂದು ಪಂದ್ಯವನ್ನು ಆಡೋದಿಲ್ಲ, ಯಾಕಪ್ಪ ಅಂದರೆ ಅವರಿಗೆ ಸಿಕ್ಕಿಲ್ಲ ಅವಕಾಶ ಅಂತಲೇ ಹೇಳ್ಬೋದು. ನಮ್ಮ ಭಾರತ ತಂಡಕ್ಕೆ ಹೊಸ ಓಪನರ್ ಬಂದಿದ್ದಾರೆ. ಯಾರು ಆ ಓಪನರ್? ವೆಸ್ಟ್ ಇಂಡೀಸ್ ತಂಡ ಕಳಪೆ ತಂಡ, ಆ ಒಂದು ತಂಡದ ವಿರುದ್ಧ ನಮ್ಮ ಭಾರತ ತಂಡ ಗೆದ್ದೇ ಗೆಲ್ಲುತ್ತೆ. ಆದರೆ ಆಡುವ ಪ್ಲೇಯರ್ಸ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕಾಗುತ್ತೆ. ಪ್ರತಿ ಪಂದ್ಯದಲ್ಲೂ ಕೂಡ 2-3 ಶತಕ ಬಾರಿಸಿದರೆ ಸೂಪರ್ ಆಗಿರುತ್ತೆ. ಇದೀಗ ವೆಸ್ಟ್ ಇಂಡೀಸ್ ವಿರುದ್ಧ ಮೊದಲ ಟೆಸ್ಟ್ಗೆ ನಮ್ಮ ಭಾರತದ ಪ್ಲೇಯಿಂಗ್ ಲೆವೆನ್ ಹೇಗಿರಲಿದೆ ಅಂತ ನೀವೇ ನೋಡಿ. ಓಪನಿಂಗ್ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಬರ್ತಾರೆ. ಇಬ್ಬರೂ ಕೂಡ ಖತರ್ನಾಕ್ ಪ್ಲೇಯರ್ಸು, ಲೆಫ್ಟ್ ಟು ರೈಟು ಕಾಂಬಿನೇಷನ್ ಇರುತ್ತೆ. ನಂಬರ್ 3ಯಲ್ಲಿ ಗಿಲ್ ಬರ್ತಾರೆ ಅಂತ ಹೇಳ್ಬೋದು. ಗಿಲ್ಲು ಕೂಡ ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನಂಬರ್ 4ಅಲ್ಲಿ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಕಿಂಗ್ ವಿರಾಟ್ ಕೊಹ್ಲಿ, ಅವರು ಅಟ್ಟ ನಂಬರ್ 4. ನಂಬರ್ 5ಅಲ್ಲಿ ಅಜಿಂಕ್ಯ ರಹಾನೆ. ನಂಬರ್ 6 ವಿಕೆಟ್ ಕೀಪರ್ ಜಾಗದಲ್ಲಿ ಕೆ ಎಸ್ ಭರತ್ ಅಥವಾ ಇಶಾಂತ್ ಕಿಶನ್ ಆಡ್ತಾರೆ. ಇಬ್ಬರೂ ಕೂಡ ರೀಸೆಂಟಾಗಿ ನಡೆದಂಥ ಪರ್ಫಾರ್ಮೆನ್ಸಲ್ಲಿ ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನಂಬರ್ 7 ರವೀಂದ್ರ ಜಡೇಜಾ ಬರ್ತಾರೆ. ನಂಬರ್ 8 ರವಿಚಂದ್ರನ್ ಅಶ್ವಿನ್ ಬರ್ತಾರೆ. ನಂಬರ್ 9 ಆಲ್ರೌಂಡರ್ ಶಾದುಲ್ ಠಾಕೂರ್ ಬರ್ತಾರೆ. ನಂಬರ್ 10 ಜಯದೇವ್ ಉನತ್ಕಟ್, ಮುಖೇಶ್ ಕುಮಾರ್ ಅಥವಾ ನವದೀಪ್ ಸೈನಿ ಬರ್ತಾರೆ. ನಂಬರ್ 11 ಎಂದಿನಂತೆ ಮೊಹಮ್ಮದ್ ಸಿರಾಜ್, ನಮ್ಮ ಮಿಯಾ ಜಾನ್ ನಂಬರ್ 11ಅಲ್ಲಿ ಬರ್ತಾರೆ ಅಂತ ಹೇಳ್ಬೋದು. ಈ ಒಂದು ಪ್ಲೇಯಿಂಗ್ 11 ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಯಾರು ಆಗ್ತಾರೆ ವಿಕೆಟ್ ಕೀಪರ್? ನನಗೂ ಕೂಡ ಡೌಟ್ ಇದೆ, ಇಶಾನ್ ಕಿಶನ್ನ ತೊಗೊತಾರೆ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಫೈರಿಂಗ್ ಸ್ಟಾರ್ಟ್ ಕೊಡ್ಬೋದು ಅವರು, ಅಥವಾ ಕೊನೆಯಲ್ಲಿ ಫಿನಿಷಿಂಗ್ ಟಚ್ ಕೂಡ ಕೊಡ್ಬೋದು. ಇದಾಗಿರುತ್ತೆ ವೆಸ್ಟ್ ಇಂಡೀಸ್ ವಿರುದ್ಧ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11. ವೆಸ್ಟ್ ಇಂಡೀಸ್ ತಂಡವನ್ನು ಕೂಡ ಇದೀಗ ಪ್ರಕಟ ಮಾಡಿದ್ದಾರೆ. ವೆಸ್ಟ್ ಇಂಡೀಸ್ ತಂಡದ ನಾಯಕ ಆಗಿ ಬ್ರೆತ್ವೇಟ್ ಅವರು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಕೂಡ ಸೂಪರ್ ಆದಂಥ ಪ್ಲೇಯರು. ಅವರು ನಮ್ಮ ಭಾರತ ತಂಡದ ವಿರುದ್ಧ ಗೆಲ್ಲೋದಕ್ಕೆ ನೋಡ್ತಾರೆ, ನಾವು ಬಗ್ಗು ಬಡಿಯೋದಕ್ಕೆ ನೋಡ್ತೀರಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಪ್ರಕಾರ ನಿಮ್ಮ ಪ್ಲೇಯಿಂಗ್ 11 ಕೂಡ ಕಮೆಂಟ್ ಮಾಡಿ, ಹಾಗೆಯೇ RCB ತಂಡದ ಬಗ್ಗೆ ಮಾತಾಡಿ.